ಸ್ನೇಹಿತರೆ ನಿಮಗೆ ಸ್ವಾಗತ. ಈಗ ನಾವು ಕಳೆದ ವಿಡಿಯೋದಲ್ಲಿ ಏನು ಕಲಿತಿದ್ದೀವಿ ಅದನ್ನು ಉಪಯೋಗಿಸುವ ಬಗ್ಗೆ ಕೆಲವು ಲೆಕ್ಕಗಳನ್ನು ಮಾಡೋಣ. ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕದಿಂದ ಅಭ್ಯಾಸ 11.2 ಇಲ್ಲಿಂದ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಬೇಕು. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇದರಲ್ಲಿ ಮೊದಲನೇ ಲೆಕ್ಕ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಸೈನ್ 60 ಡಿಗ್ರಿ, ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ ಆಫ್ 30 ಡಿಗ್ರಿ ಕಾಸ್ 60 ಡಿಗ್ರಿ, ಇದರ ಬೆಲೆ ಎಷ್ಟಾಗುತ್ತೆ? ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್? ಇದರ ಮೌಲ್ಯವೇನು? ಇದನ್ನು ಕಂಡುಹಿಡಿಯಬೇಕು. ರೈಟ್, ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕೋನಗಳು ಪ್ರಮುಖ ಕೋನಗಳು, ಮುಖ್ಯ ಕೋನಗಳು, ಅಥವಾ ನಮಗೆ ಇವುಗಳ ವ್ಯಾಲ್ಯೂಗಳು ಗೊತ್ತು. 60, 45, 30 ಇವೇ ಬರ್ತವೆ, 90, 0 ಇದನ್ನು ಬಿಟ್ಟು ಬೇರೆ ಕೋನಗಳನ್ನು ಕೊಡೋದಿಲ್ಲ, ಈ ಕೋನಗಳನ್ನಷ್ಟೇ ಕೊಡ್ತಾರೆ. ಸೊ ಇದರಲ್ಲಿ sin 60 × cos 30 ಪ್ಲಸ್ cos 30 × sin 60. ಇವಾಗ ನಮಗೆ ಗೊತ್ತಿರೋ ಹಾಗೆ sin 60ಯ ಬೆಲೆ √3/2 ಇಂಟು cos 30ಯ ಬೆಲೆ ಸಹ √3/2. sin 60 √3/2, cos 30 √3/2 ಪ್ಲಸ್ sin 30 is half. ಆ ಟೇಬಲ್ನಿಂದ ನೀವು ನೋಡಿಕೊಂಡು, ನಾನು ಹಾಕಿದ್ದ ಟೇಬಲ್, ನೀವು ಬೇರೆ ಬೇಕಾದರೆ ಇನ್ನೊಂದು ಟೇಬಲನ್ನು ಹಾಕ್ಕೊಳ್ಬೋದು, ಹಾಕ್ಕೊಂಡು ಅದರಿಂದ ನೀವು ಸೆಲೆಕ್ಟ್ ಮಾಡ್ಬೋದು. sin 30 is half, cos 60 is also half. ಸೊ ಇವು ಭಿನ್ನ ರಾಶಿಗಳು. ಈಗ ಇವುಗಳ ಗುಣಲಬ್ಧ, ಗುಣಿಸೋದು, ಕೂಡೋದು, ಇದು ನಿಮಗೆ ಕಳೆಯೋದು, ಕೂಡೋದು, ಇದು ನಿಮಗೆ ಗೊತ್ತಿದೆ. ಸೊ √3/2 × √3/2 ಇವನ್ನು ಗುಣಿಸಿದರೆ √3 × √3 will be 3 ÷ 2 × 2 is 4. ಸೊ ಇಟ್ ವಿಲ್ ಬಿ 3/4. ದಿಸ್ ಈಸ್ 3/4 ಪ್ಲಸ್ 1/2. 1 × 1 is 1 ÷ 2 × 2 is 4. ಸೊ ಇದು ಫಸ್ಟು, ಮೊದಲು ಇದನ್ನು ಗುಣಾಕಾರ ಮಾಡ್ಕೋಬೇಕು, ಇವೆರಡನ್ನ ಗುಣಾಕಾರ ಮಾಡ್ಕೋಬೇಕು, ಅವೆರಡನ್ನ ಗುಣಾಕಾರ ಮಾಡ್ಕೋಬೇಕು, ನಂತರ ಈ ಭಿನ್ನ ರಾಶಿ ಮತ್ತು ಈ ಭಿನ್ನ ರಾಶಿಯನ್ನು ಕೂಡಬೇಕು. ಕೂಡಬೇಕಾದ್ರೆ, ಎರಡು ಭಿನ್ನ ರಾಶಿಯನ್ನು ಕೂಡಬೇಕಾದ್ರೆ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಏನು ಮಾಡಬೇಕು? ಇದರಲ್ಲಿ ಡಿನಾಮಿನೇಟರ್ಗಳದ್ದು ಲಾಸ ಕಂಡುಹಿಡಿಬೇಕು. ಲಾಸ ಇಲ್ಲಿ 4 ಬರ್ತದೆ, 2 4 ಇದೆ, ಅದಕ್ಕೆ 4 ಬರ್ತದೆ. 4 × 1 = 4, 1 × 3 = 3 ಪ್ಲಸ್ 4 × 1 = 4, 1 × 1 = 1. ಸೊ 3 + 1 = 4/4 = 1. ಇದು ಇದರ ಬೆಲೆ. ದಿಸ್ ವ್ಯಾಲ್ಯೂ ಆಫ್ ದಿಸ್ ಈಸ್ ಈಕ್ವಲ್ ಟು 1. ದಟ್ಸ್ ದಿ ಆನ್ಸರ್. 1 is the answer. ವಿ ಆರ್ ಆಸ್ಕ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ದಟ್. ದಿ ವ್ಯಾಲ್ಯೂ ಆಫ್ ದಟ್ ಈಸ್ 1. ಈ ರೀತಿ ಲೆಕ್ಕಗಳನ್ನು ಕೇಳಬಹುದು, ನಿಮಗೆ ಪರೀಕ್ಷೆಯಲ್ಲಿ ಸಹ ಕೇಳಬಹುದು. 1-2 ಮಾರ್ಕ್, 1 ಮಾರ್ಕ್, 2 ಮಾರ್ಕ್ಗೆ ಕೇಳಬಹುದು. ನೆಕ್ಸ್ಟ್, 2 tan² 45 ಎರಡನೇ ಲೆಕ್ಕ. ಅದರ ಕೆಳಗೆನೆ ಈ ಕೆಳಗಿನವುಗಳನ್ನು ಬೆಲೆಯನ್ನು ಕಂಡುಹಿಡಿಯಿರಿ ಅಂತಾನೆ. ಸೊ 2 tan² 45 ಡಿಗ್ರಿ ಪ್ಲಸ್ cos² 30 ಡಿಗ್ರಿ ಮೈನಸ್ sin² 60 ಡಿಗ್ರಿ. ಸೊ ಇಲ್ಲಿ ಸ್ಕ್ವೇರ್ ಬಂದಿದೆ, ಅದೇ ವ್ಯತ್ಯಾಸ, ಇಲ್ಲಿ ಸ್ಕ್ವೇರ್ ಬಂದಿದೆ. ಈಗ ಇದು ಏನಾಗುತ್ತೆ, ಈ 2 ಹಾಗೆ ಉಳ್ಕೊಳ್ಳುತ್ತೆ, 2 ಹಾಗೆ ಉಳ್ಕೊಳ್ಳುತ್ತೆ. tan 45 1, ಇಟ್ ಈಸ್ 1, ಇಟ್ಸ್ ವ್ಯಾಲ್ಯೂ ಈಸ್ 1. ಸೊ 1 ಸ್ಕ್ವೇರ್
2 into 1 square, tan square 45, right? Tan 45 into tan 45 is tan square 45. So 1 into 1, that is 1 square. Plus cos 30, cos 30 is root 3 by 2. Cos 30 is root 3 by 2. So root 3 by 2 into root 3 by 2, or it is whole square. Minus sin 60. Sin 60 is also root 3 by 2. Root 3 by 2 the whole square. So now we have to simplify. Idana sarigarisbeku. 1 square andre 1 agutte. 1 into 2 is 2. Plus root 3, if you square, it is 3 by 4. Minus root 3 square is 3 divided by 4. 3 by 4 idu minus, this is plus, you cancel aagutade. So the final answer is 2. The value of this expression is 2. So we got that. Namge adu adra bele sikkibidtu. Idara bele 2 anta sikkibidtu. Next, 5 cos square 60, cos square 60 degree, cos square 60 degree plus 4 secant square 30 degree, secant square 30 degree minus tan square 45 degree. Minus tan square 45 degree divided by sin square 30 degree, sin square 30 degree plus cos square 30 degree. ಇದು ಮೊದಲ ಎರಡು ಎರಡು ಎರಡಕ್ಕಿಂತ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಕಠಿಣ ಆಗ್ತದೆ, ಸ್ವಲ್ಪ ಕಠಿಣ ಆಗ್ತದೆ. ಸೊ ಇದು ಹೀಗೆ ಬರ್ಕೊಂಡು 5 ಹಾಗೆ ಉಳ್ಕೊಳ್ಳುತ್ತೆ. ಕಾಸ್ ಸ್ಕ್ವೇರ್ 60, ಕಾಸ್ 60 ಈಸ್ ಹಾಫ್, 1 ಬೈ 2 ದಿ ಹೋಲ್ ಸ್ಕ್ವೇರ್ ಪ್ಲಸ್ ಸೀಕೆಂಡ್ ಸ್ಕ್ವೇರ್ 30. ನಾವು ಸೀಕೆಂಟ್ ಈಸ್ 1 ಬೈ ಕಾಸ್, ಕಾಸ್ 30 ಈಸ್, ಕಾಸ್ 30 ಈಸ್ ರೂಟ್ 3 ಬೈ 2. So secant 30 will be, secant 30 will be 2 by root 3, 2 by root 3 the whole square. Minus tan 45 is 1, so tan square 45 will be 1 square divided by sin square 30, sin 30 is half, half square. Plus cos square 30 is root 3 by 2. Cos 30 is root 3 by 2. The whole square. So this will be equal to 5 into 1 by 4. 5 into 1 by 4. Plus 4 into 4 by 3. 4 by 3. Minus 1. Divided by half square is 1 by 4 plus 3 by 4. 3 by 4. ಕೆಳಗಿಂದು 1 ಆಗುತ್ತೆ. 1 by 4 plus 3 by 4 will be 1. Here it is 5 by 4. 5 into 1 is 5. 5 by 4 plus 16 by 3 minus 1 ಆಗುತ್ತೆ. ಇದನ್ನು ಬಿಟ್ಬಿಡ್ಬೋದು. ಒಂದು ಬರೋದ್ರಿಂದ ಎನಿಥಿಂಗ್ ಡಿವೈಡೆಡ್ ಬೈ 1 ಈಸ್ ಸೇಮ್. ಸೊ ಅದನ್ನು ಬಿಟ್ಬಿಡ್ಬೋದು. ಬಿಟ್ಬಿಟ್ಟು ಇಲ್ಲಿ ಏನು ಮಾಡ್ಬೋದು, ಇದು ಎಲ್ ಸಿ ಎಲ್ಲ ಸಹ ತೆಗಿಬೇಕು. 12 ಬೈ 4, 12 ಗೋಸ್ 3 ಟೈಮ್ಸ್, 4 3 ಸಾ 12, 4 3 12, 3 ಬಾರಿ ಹೋಗುತ್ತೆ. 3 ಇಂಟು 5 15, 3 5 15 ಪ್ಲಸ್ ಇಲ್ಲಿ 3 ಇದೆ, 4 4 ಟೈಮ್ಸ್ 4 ಬಾರಿ, 3 4 12, 4 16 64 ಮೈನಸ್ ಇದು ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ 12 ಸಾರಿ ಹೋಗುತ್ತೆ. 12 ಒಂದರಿಂದ 12 ಸಾರಿ ಹೋಗುತ್ತೆ. 12 ಒಂದಲ್ಲಿ 12
ಸೊ ಇವಾಗ ಇದು 15x12 ಅಂದರೆ 3 64 3 67 67/12 ಇದು ಆನ್ಸರ್ ದಿಸ್ ಈಸ್ ದಿ ಆನ್ಸರ್ ಫಾರ್ ದಟ್ ಇದು ಉತ್ತರ ಇದಾದ ನಂತರ ಅವನು ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡಿದ್ದಾನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಲ್ಲಿ ನಾನು ಎಲ್ಲ ಮಾಡಲಿಲ್ಲ ಒಂದು 3-4 ಮಾಡಿದೆ ಇದಾದ ನಂತರ ಈ ಥರ ಲೆಕ್ಕ ಆದ ನಂತರ ಅವನು ಮಲ್ಟಿಪಲ್ ಚಾಯ್ಸ್ ಅಂದರೆ ಅಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾನೆ ನೀವು ಯಾವುದು ಸರಿ ಅಂತಂದನ್ನು ಕಂಡುಹಿಡಿಯಬೇಕು ಈಗ ಮೊಟ್ಟ ಮೊದಲಿಗೆ ಅವನೇನು ಕೊಟ್ಟಿದ್ದಾನೆ ಒಂದನೇ ಪ್ರಾಬ್ಲಮ್ 2 tan square 30 degree divided by 2 tan 30 degree divided by 1 plus tan square 30 ಅಂತ ಕೊಟ್ಟಿದ್ದಾರೆ 30 degree ಅಂತ ಕೊಟ್ಟಿದ್ದಾನೆ ಇಲ್ಲಿ 4 ದಿಸ್ ಈಸ್ ಈಕ್ವಲ್ ಟು ಡ್ಯಾಶ್ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾನೆ ಏನು ಉತ್ತರಗಳನ್ನು ಕೊಟ್ಟಿದ್ದಾನೆ ಎ ಸೈನ್ 60 ಅಂತ ಹೇಳ್ತಾನೆ ಬಿ ಕಾಸ್ 60 ಅಂತ ಹೇಳ್ತಾನೆ ಕಾಸ್ 60 ಅಂತ ಹೇಳ್ತಾನೆ ಸಿ ಟ್ಯಾನ್ 60 ಅಂತ ಹೇಳ್ತಾನೆ ಡಿ ಸೈನ್ 30 ಅಂತ ಹೇಳ್ತಾನೆ ಸೈನ್ 30 degree ಅಂತ ಹೇಳ್ತಾನೆ ಇದನ್ನು ಎರಡು ಥರ ಮಾಡ್ಬೋದು ಒಂದು 2 into ನೀವು ಇಲ್ಲಿ ಮಾಡ್ಕೋಬೋದು ಹೊರಗಡೆ ಮಾಡ್ಕೋಬೋದು 2 into ಟ್ಯಾನ್ 30 ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ 30 ಈಸ್ 1/√3 ಡಿವೈಡೆಡ್ ಬೈ 1 plus ಟ್ಯಾನ್ ಸ್ಕ್ವೇರ್ 30 ಅಂದರೆ 1/√3 whole square ಸೊ ಇದು ಬಂದು 2/√3 ಆಗುತ್ತೆ ಇದು 1 plus 1/3 ಆಗುತ್ತೆ ಅಂದರೆ ಇದು 2/√3 plus 4/3 ಆಗುತ್ತೆ 2 1s 2 2s ಇದು 1s ಇದು √3 times ಸೊ ಇದು ಬಂದು √3/2 ಅಂತ ಬರುತ್ತೆ ಸರ್ √3/2 ಅಂತ ಬರ್ತದೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದರಲ್ಲಿ ಇವಾಗ ಸೈನ್ 60 ಈಸ್ √3/2 ಸೊ ಇದು ಈ ಇದು ಸೈನ್ 60ಗೆ ಸಮ ಹೀಗೆ ಬೇಕಾದರೂ ಮಾಡ್ಬೋದು ಇಟ್ ಈಸ್ ಈಕ್ವಲ್ ಟು ಸೈನ್ 60 ಅಂತ ಬರೀಬೋದು ಹೀಗೆ ಬೇಕಾದರೂ ಮಾಡಿ ಬರೀಬೋದು ಅಥವಾ ನಾವು ಏನು ಮಾಡ್ಬೋದು ಅಂದರೆ 2 tan 30 ಅಂದರೆ 2 into sin 30/cos 30 ಟ್ಯಾನ್ ಅಂದರೆ sin 30/cos 30 ಡಿವೈಡೆಡ್ ಬೈ 1 plus sin square 30 by cos square 30 cos square 30 degree ಸೊ ಇದು ಏನಾಗುತ್ತೆ 2 into sin 30/cos 30 ಡಿವೈಡೆಡ್ ಬೈ 1 plus ಇಲ್ಲಿ ಕಾಸ್ ಸ್ಕ್ವೇರ್ 30ನ ನೀವು ಇದಾಗಿ ತಗೋಬೋದು ಎಲ್ ಸಿ ಎಂ ತಗೋಬೋದು ಇಲ್ಲಿ ಕಾಸ್ ಸ್ಕ್ವೇರ್ 30 ಪ್ಲಸ್ ಸೈನ್ ಸ್ಕ್ವೇರ್ 30 ಬರುತ್ತೆ ಇದು 2 into sin 30/cos 30 ಡಿವೈಡೆಡ್ ಬೈ ಇದು ಬಂದು 1 ಆಗಿಬಿಡುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ 1 ಕಾಸ್ ಸ್ಕ್ವೇರ್ 30 ಪ್ಲಸ್ ಸೈನ್ ಸ್ಕ್ವೇರ್ 30 ಈಸ್ 1 1/cos square 30 ಕಾಸ್ ಸ್ಕ್ವೇರ್ 30 ಆಗುತ್ತೆ ಈಗ ಇದು 1 1 ಇಲ್ಲಿ ಹೋಗ್ಬಿಡ್ತದೆ 1/cos 30 2 sin 30/cos 30 ಅಂದರೆ 2 sin 30/cos 30 ಆಗುತ್ತೆ ದಟ್ ಈಸ್ ಸೈನ್ 60 ಆಗುತ್ತೆ 2 sin 30 cos 30 ಅಂದರೆ 2 into sin 30 ಅಂದರೆ ಹಾಫ್
cos 30 ಅಂದ್ರೆ root 3 by 2 1 2 1 2 ಆಗುತ್ತೆ ಇದು root 3 by 2 ಬರ್ತದೆ ಅಲ್ಲೂ root 3 by 2 ಬರ್ತದೆ ಇಲ್ಲೂ root 3 by 2 ಬರ್ತದೆ ಸೋ ಇಟ್ ಇಸ್ sin 60 ಅಂತ ತಗೊಳ್ಳೋಣ ಹೇಗೆ ಬೇಕಾದರೂ ಮಾಡ್ಕೋಬಹುದು ನೀವು ಇಲ್ಲಿ ಬರಿಬೇಕಾಗಿರೋದು ಬರೀ ಒಂದು ಉತ್ತರವನ್ನ ಆಯ್ದು ಬರಿಬೇಕು ಆಯ್ದು ಬರಿಬೇಕು ಅಂದ್ರೆ ಅದನ್ನ ನಮ್ಮವ್ರು ಏನ್ ಮಾಡ್ತಾರೆ ಚಾನ್ಸ್ ತಗೊಂಡು ಮಾಡ್ಬಿಡ್ತಾರೆ ಯಾವುದೋ ಒಂದು ಸರಿ ಇರ್ತದೆ ಯಾವ್ದಾದ್ರೂ ಒಂದು ಬರ್ಬಿಡೋದು ಅದನ್ನ ಕರೆಕ್ಟ್ ಆಗಿ ಮಾಡಿ ಮಾಡಬೇಕು ಈ ತರ ಎರಡು ಒಂದ್ ನಾಲ್ಕೈದು ಈ ತರ ಇದು ಕೊಟ್ಟಿದ್ದಾನೆ ಇದಾದ ನಂತರ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಪೂರಕ ಕೋನಗಳ ಇದಾದ ನಂತರ ಏನ್ ಬರ್ತದೆ ಪೂರಕ ಕೋನಗಳ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ತ್ರಿಕೋನಮಿತಿ ಅನುಪಾತಗಳು ಮೊದಲು ಪೂರಕ ಕೋನ ಅಂದರೆ ಏನು ನಿಮಗೆ ಗೊತ್ತಿದೆ ಎರಡು ಕೋನಗಳನ್ನು ಕೂಡಿದಾಗ ಅವುಗಳ ಮೊತ್ತವು 90 ಡಿಗ್ರಿ ಆದಾಗ ಅವು ಎರಡು ಎರಡನ್ನು ಪೂರಕ ಕೋನಗಳು ಅಂತ ಹೇಳ್ತೀವಿ ಈಗ 30 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದರೆ ಎಕ್ಸ್ ವಿಲ್ ಬಿ 90 ಮೈನಸ್ 30 ದಟ್ ಈಸ್ 60 ಡಿಗ್ರಿ ಸೊ 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ 30 ಡಿಗ್ರಿ ಮತ್ತು 60 ಡಿಗ್ರಿ ಇವೆರಡು ಕೋನಗಳನ್ನು ಕೂಡಿದಾಗ ನಮಗೆ 90 ಡಿಗ್ರಿ ಬರ್ತದೆ ಸೊ ಇವೆರಡನ್ನು ನಾವು ಪೂರಕ ಕೋನಗಳು ಅಂತ ಹೇಳ್ತೀವಿ ರೈಟ್ ಪೂರಕ ಕೋನಗಳು ಅಂತ ಕರಿತೀವಿ ಈಗ ಇವುಗಳ ಅನುಪಾತಗಳು ತ್ರಿಕೋನಮಿತಿ ಅನುಪಾತಗಳು ಹೇಗೆ ಕಂಡುಹಿಡಿಯೋದು ಅಂತ ಇದಕ್ಕೆ ನಾವು ಏನು ಮಾಡೋಣ ಒಂದು ಒಂದು ಲಂಬಕೋನ ತ್ರಿಕೋನವನ್ನು ಹಾಕೋಣ ಒಂದು ಲಂಬಕೋನ ತ್ರಿಕೋನವನ್ನು ಹಾಕೋಣ ಯಾವುದೋ ಒಂದು ತ್ರಿಕೋನ ಇದಕ್ಕೆ ಏನೋ ಒಂದು ಹೆಸರು ಪಿ ಕ್ಯೂ ಆರ್ ಎ ಬಿ ಸಿ ಎಲ್ ಎಮ್ ಎನ್ ಏನು ಬೇಕಾದರೂ ಕೊಡಿ ಇಲ್ಲಿ ಅದು 90 ಡಿಗ್ರಿ ಇದೆ ಇದು ಥೀಟಾ ಇದೆ ಇವಾಗ ಇದು ಥೀಟಾ ಇದು 90 ಆದರೆ 90 ಡಿಗ್ರಿ ಆದರೆ ಇದು ಬಂದು 90 ಮೈನಸ್ ಥೀಟಾ ಆಗುತ್ತೆ ಯಾಕೆ ಇವೆರಡು ಪೂರಕ ಕೋನಗಳು ಇವೆರಡರ ಮೊತ್ತವು 90 ಡಿಗ್ರಿಗೆ ಸಮ ಇದು ಮೂರು ಕೋನಗಳು ಸೇರಿದರೆ 180 ಡಿಗ್ರಿ ಆಗಬೇಕು ಇದರಲ್ಲಿ ಈ ಕೋನ 90 ಇವು ಎರಡು ಕೂಡಿದರೆ 90 ಡಿಗ್ರಿ ಬರಬೇಕು ಸೊ ಅವು ಪೂರಕ ಕೋನಗಳಾಗಿವೆ ಈಗ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಅಂದರೆ ಸೈನ್ ಆಫ್ 90 ಮೈನಸ್ ಥೀಟಾ ಇದು ಏನಾಗುತ್ತೆ ಕಾಸ್ ಆಫ್ ಆರ್ ಮತ್ತೆ ಆರೇ ಇರೋದು ಕಾಸ್ 90 ಮೈನಸ್ ಥೀಟಾ ಇದರ ಇದು 90 ಮೈನಸ್ ಥೀಟಾ ಏನಿದೆ ಇದು ಇದರ ಪೂರಕ ಕೋನ ಪೂರಕ ಕೋನ ಅದರ ಸೈನ್ 90 ಮೈನಸ್ ಥೀಟಾ ಕಾಸ್ 90 ಮೈನಸ್ ಥೀಟಾ ಟ್ಯಾನ್ 90 ಮೈನಸ್ ಥೀಟಾ ಕೊಸಿಕೆಂಟ್ 90 ಮೈನಸ್ ಥೀಟಾ ಸೀಕೆಂಟ್ 90 ಮೈನಸ್ ಥೀಟಾ ಆ್ಯಂಡ್ ಕಾಟ್ 90 ಮೈನಸ್ ಥೀಟಾ ಇವುಗಳ ವ್ಯಾಲ್ಯೂ ಏನು ಇವುಗಳ ಬೆಲೆ ಏನು ಇದನ್ನ ಇಲ್ಲಿ ಕಂಡುಹಿಡಿಬೇಕು ಇಲ್ಲಿ ಸೈನ್ 90 ಮೈನಸ್ ಥೀಟಾ ಅಂದರೆ ಅಭಿಮುಖ ಬಾಹು ಇದರದು ಸೈನ್ ಬೇಕು ಅಭಿಮುಖ ಬಾಹು ಅಂದರೆ ಎ ಸಿ ಅಭಿಮುಖ ಬಾಹು ಬೈ ವಿಕರ್ಣ ಇದು ನಮ್ಮ ಸೈನ್ದು ಡೆಫಿನೇಷನ್ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇವಾಗ ಈ ಕೋನಕ್ಕೆ ಅಭಿಮುಖ ಬಾಹು ಅಂದರೆ ಎ ಸಿ ವಿಕರ್ಣ ಎ ಬಿ ಇವಾಗ
ಈ ಕೋನಕ್ಕೆ ತೆಗೆದುಕೊಂಡಾಗ ಎ ಸಿ ಬೈ ಎ ಬಿ ಈಸ್ ಕಾಸ್ ಇದು ಪಾರ್ಶ್ವಭಾವ ಆಗಿಬಿಡ್ತದೆ ಇದಕ್ಕೆ ಇದು ಪಾರ್ಶ್ವಭಾವ ಆಗಿಬಿಡ್ತದೆ ಇದು ವಿಕರ್ಣ ಆಗಿಬಿಡ್ತದೆ ಕಾಸ್ ಥೀಟಾ ಆಗಿಬಿಡ್ತದೆ ಸೊ ಸೈನ್ ಆಫ್ 90 ಮೈನಸ್ ಥೀಟಾ ಕ್ಯಾನ್ ಬಿ ರಿಟನ್ ಎಸ್ ಕಾಸ್ ಥೀಟಾ ಕಾಸ್ ಆಫ್ 90 ಮೈನಸ್ ಥೀಟಾ ಕಾಸ್ ಅಂದ್ರೆ ಪಾರ್ಶ್ವಬಾಹು ಪಾರ್ಶ್ವಬಾಹು ಬೈ ವಿಕರ್ಣ ಇವಾಗ ಪಾರ್ಶ್ವಬಾಹು ಇದಕ್ಕೆ 90 ಮೈನಸ್ ಥೀಟಾಗೆ ಬಿ ಸಿ ಆಗುತ್ತೆ ಬಿ ಸಿ ಬೈ ಎ ಬಿ ಆಗುತ್ತೆ ಇದು ಬಂದು ಸೈನ್ ಥೀಟಾ ಆಗುತ್ತೆ ಸೈನ್ ಥೀಟಾ ಯಾಕೆ ಇದಕ್ಕೆ ಈ ಕೋನಕ್ಕೆ ಇದು ಆಪೋಸಿಟ್ ಸೈಡ್ ಇದು ಹೈಪಾಟಿನ್ಯೂಸ್ ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಈ ಸೈನ್ ಥೀಟಾ ಆಗುತ್ತೆ ಅದೇ ರೀತಿ ಟ್ಯಾನ್ 90 ಮೈನಸ್ ಥೀಟಾ ಟ್ಯಾನ್ ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಅಂದ್ರೆ ಎ ಸಿ ಎ ಸಿ ಬೈ ಬಿ ಸಿ ಇವಾಗ ಈ ಕೋನಕ್ಕೆ ತೆಗೆದುಕೊಂಡಾಗ ಎ ಸಿ ಬಂದು ಪಾರ್ಶ್ವಬಾಹು ಆಗುತ್ತೆ ಅದು ಇದಾಗುತ್ತೆ ಸೊ ಇದು ಬಂದು ಕಾಟ್ ಥೀಟಾ ಕಾಟ್ ಥೀಟಾ ದಟ್ ಈಸ್ ದಿಸ್ ಬೈ ದಿಸ್ ಕಾಸ್ ಬೈ ಸಿನ್ ಸೈನ್ ದಟ್ ಈಸ್ ಕಾಟ್ ಥೀಟಾ ಇದು ಒನ್ ಬೈ ಕಾಸ್ ಥೀಟಾ ಕೊಸೆಕ್ 90 ಮೈನಸ್ ಥೀಟಾ ಈಸ್ ಒನ್ ಬೈ ಸೈನ್ 90 ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ ಅಂದರೆ ಇದು ಕಾಸ್ ಕೊಸೆಕ್ 90 ಮೈನಸ್ ಥೀಟಾ ಈಸ್ ಒನ್ ಬೈ ಸೈನ್ 90 ಮೈನಸ್ ಥೀಟಾ ಅಂದರೆ ಒನ್ ಬೈ ಸೈನ್ ಥೀಟಾ ಇದು ಸೀಕೆಂಟ್ ಥೀಟಾ ಆಗುತ್ತೆ ಇದು ಕೊಸೀಕೆಂಟ್ ಥೀಟಾ ಆಗುತ್ತೆ ಅದೇ ರೀತಿ ಇದು ಕಾಟ್ ಥೀಟಾ ಬಂದು ಟ್ಯಾನ್ ಥೀಟಾ ಆಗುತ್ತೆ ಈ ರೀತಿ ಆಗುತ್ತೆ ಸೊ ಇದು ಇದಕ್ಕೆ ಪೂರಕ ಕೋನಗಳ ತ್ರಿಕೋನ ಅನುಪಾತ ತ್ರಿಕೋನಮಿತಿ ಅನುಪಾತಗಳು ಅಂತ ಕರೀತಾರೆ ಸೈನ್ 90 ಮೈನಸ್ ಥೀಟಾ ಅಂದ್ರೆ ಅದರ ಬೆಲೆ ಕಾಸ್ ಥೀಟಾಗೆ ಸಮ ಕಾಸ್ 90 ಮೈನಸ್ ಥೀಟಾ ಅಂದ್ರೆ ಅದರ ಬೆಲೆ ಸೈನ್ ಥೀಟಾಗೆ ಸಮ ಟ್ಯಾನ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಕಾಟ್ ಥೀಟಾ ಕೊಸೀಕೆಂಟ್ 90 ಮೈನಸ್ ಥೀಟಾ ಈಸ್ ಸೀಕೆಂಟ್ ಥೀಟಾ ಸೀಕೆಂಟ್ 90 ಮೈನಸ್ ಥೀಟಾ ಈಸ್ ಕೊಸೆಕ್ ಥೀಟಾ ಕಾಟ್ 90 ಮೈನಸ್ ಥೀಟಾ ಈಸ್ ಟ್ಯಾನ್ ಥೀಟಾ ಇವು ನಿಮಗೆ ಗೊತ್ತಿರಬೇಕು ಇವಕ್ಕೆ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಅಂತ ಕರಿತೀವಿ